ಬೆಂಗಳೂರಿನಲ್ಲಿ ನಡೀತಾ ಇರುವ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಮುಖಾಮುಖಿಯಾಗಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಮುಖಾಮುಖಿಯಾಗಿದ್ದಾರೆ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿಯಲ್ಲಿ ನಾಯಕರು ಮುಖಾಮುಖಿ ವೇದಿಕೆಯಲ್ಲಿ ಪರಸ್ಪರ ಕೈಕುಲುಕಿ ನಕ್ಕಿದ್ದಾರೆ ಉಭಯ ನಾಯಕರು ಕೂಡ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗಾಯತ್ರಿ ಬಿಹಾರದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇತ್ತು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆಯಾದಾಗ ಒಂಬತ್ತು ತಿಂಗಳಿಂದ ಇಬ್ಬರು ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದರು ಆದರೆ ಈಗ ವಾಪಸ್ಸು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬಂದಿರೋದರಿಂದ ಅವರಿಬ್ಬರು ಕೂಡ ಪರಸ್ಪರ ಮುಖಾಮುಖಿಯಾಗಿದ್ದಾರೆ ಒಂದು ಹೈಕಮಾಂಡ್ನ ತೀರ್ಮಾನ ಪ್ರಹ್ಲಾದ್ ಜೋಶಿ ಅವರಿಗೆ ಇಷ್ಟ ಇದೆಯೋ ಇಲ್ಲವೋ ಅಥವಾ ಜಗದೀಶ್ ಶೆಟ್ಟರಿಗೆ ಇಷ್ಟ ಇದೆಯೋ ಇಲ್ಲವೋ ಬಟ್ ಒಂದು ಪಕ್ಷದ ತೀರ್ಮಾನ ಅಂದಾಗ ಅದನ್ನು ಒಪ್ಪಬೇಕಾಗುತ್ತೆ ಪಕ್ಷದ ಹಿತದೃಷ್ಟಿಯಿಂದ ಹಾಗಾಗಿ ಈಗ ಅವರು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ನಡೀತಾ ಇರತಕ್ಕಂಥ ಮೊದಲ ಕಾರ್ಯಕಾರಿಣಿ ಈ ಕಾರ್ಯಕಾರಿಣಿಯಲ್ಲಿ ರಾಜ್ಯದ ಎಲ್ಲ ಘಟಾನುಘಟಿ ನಾಯಕರು ಕೂಡ ಪಾಲ್ಗೊಂಡಿದ್ದಾರೆ ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿ ಭಗವಂತ ಖೂಬಾ ನಾರಾಯಣಸ್ವಾಮಿ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಎಲ್ಲರೂ ಕೂಡ ಇವತ್ತಿನ ಕಾರ್ಯಕಾರಿಣಿ ಸಭೆಯಲ್ಲಿ ಸೇರಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಏನೇನು ತಂತ್ರಗಾರಿಕೆ ಮಾಡ್ಕೋಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ಕಷ್ಟ ಇದೆ ಅಲ್ಲೇನು ಪಕ್ಷ ಸಂಘಟನೆ ಮಾಡಬೇಕು ಇದೆಲ್ಲವೂ ಕೂಡ ಚರ್ಚೆ ಆಗ್ತಕ್ಕಂಥ ಸಭೆ ಆ ಸಭೆಗೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ ಜಗದೀಶ್ ಶೆಟ್ಟರ್ ಮೊನ್ನೆಯಷ್ಟೇ ಕಾಂಗ್ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ಬಿಟ್ಟು ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ ವೇದಿಕೆಯ ಮೇಲೆಯೇ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಕೇಂದ್ರದ ಪರವಾಗಿ ಭೂಪೇಂದ್ರ ಯಾದವ್ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸೊ ಇದು ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಡೀತಾ ಇರತಕ್ಕಂಥ ಕಾರ್ಯಕಾರಿಣಿ ಸಭೆ ಈಗಾಗಲೇ ಬಿ ಎಸ್ ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಕಾರ್ಯಕಾರಿಣಿಯ ಆಶೋತ್ತರಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕೂಡ ಮಾತನಾಡ್ತಾ ಇರ್ತಕ್ಕಂಥದನ್ನ ತಾವು ಗಮನಿಸ್ತಾ ಇದ್ದೀರಾಕಿಲೋ ಭಾರತ್ ಮಾತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ ನರೇಂದ್ರ ಮೋದಿಜಿ ಅವರಿಗೆ ಹಲೋ ಭಾರತ್ ಮಾತಾಕಿ ಅಲ್ಲಿ ಹಿಂದ ಕೂತು ತಿಂಡಿಯಾಗಿಲ್ಲ ಕಾಣುತ್ತೆ ಎಲ್ಲ ಒಟ್ಟಿಗೆ ಜೋರ ಘೋಷಣೆ ಕೂಗಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅವರನ್ನು ಮತ್ತೊಮ್ಮೆ ಪುನರಾಯ್ಕೆ ಮಾಡಬೇಕು ಅಂತ ಅವ್ರು ಹೇಳಿರುವಂಥದ್ದು ಬಹುಶಃ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಸಮಾಜ ಬಂಧುಗಳಿಗೆ ತುಂಬ ಸಂತೋಷ ಉಂಟು ಮಾಡಿದೆ ಶ್ಯಾಮನ ಶಿವಶಂಕರಪ್ಪನ ಹಿರಿಯರು ಆಶೀರ್ವಾದ ಮಾಡಿರುವಂಥದ್ದು ಸಂತೋಷ ಅದಕ್ಕಾಗಿ ಿದೆ ಅಭಿನಂದ ಯಡಿಯೂರಪ್ಪನವರು ಮಾತನಾಡ್ತಾ ಇದ್ರು ಅದೇ ನೆನೆ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಿ ಅಂತ ಶಾಮ್ನೂರು ಶಿವಶಂಕರಪ್ಪನವರು ಹೇಳಿದ್ರಲ್ಲ ಅದಕ್ಕೆ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಮತ್ತೊಂದು ಕಡೆ ಈಗ ವಿಜೇಂದ್ರ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಬಹಳ ಸುದೀರ್ಘವಾದ ಸಭೆ ಇದು ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಕಾರ್ಯತಂತ್ರ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಈಗ ಜೆ ಡಿ ಎಸ್ ಜೊತೆ ಮೈತ್ರಿ ಬೇರೆ ಮಾಡಿಕೊಂಡಿರೋದ್ರಿಂದ ಹುಮ್ಮಸ್ಸು ಜಾಸ್ತಿ ಆಗಿದೆ ಆ ಹುಮ್ಮಸ್ಸಿನೊಂದಿಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ತಂತ್ರಗಾರಿಕೆಯನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಮತ್ತು ವಿಜಯೇಂದ್ರ ಅವರಿಗೆ ಒಂದು ದೊಡ್ಡ ಟಾಸ್ಕ್ ಅವರ ರಾಜ್ಯಾಧ್ಯಕ್ಷರಾದ ಬಳಿಕ ಪಕ್ಷದ ಸಾಧನೆ ಏನು ಅಂತ ಹೈಕಮಾಂಡ್ಗೆ ತೋರಿಸ್ಬೇಕಲ್ಲ ಅವರ ನಾಯಕತ್ವ ಏನು ಅಂತಕ್ಕಂಥದ್ದನ್ನು ಪ್ರದರ್ಶನ ಮಾಡಬೇಕಲ್ಲ ಸೊ ಹಾಗಾಗಿ ಇಷ್ಟೆಲ್ಲವೂ ಕೂಡ ಈಗ ನಡೀತಾ ಇದೆ